नमस्ते कृष्ण आश्रा व्लॉग्स के स्वागत नानिवत्तु कडुबु तोर्स्ता इदीनि गणेश हब्बक्केल्ल एल्लार मनेयल्लू माडो कडुबु नम्म मनेयल्लि नावु याव रीति माड्तीरि अंत तोर्स्ता इदीनि मत्ते अदर जोते पानक तुप्पद जोते तिंद्रे तुंबा चेन्नागिरुत्ते तुंबा टेस्टी आगिरुत्ते ट्रई माडि नोड्रि याव रीति माडोदु अंत तोर्स्तीनि कडबू ऊर्ण माड़ोदिके एरड कप्पष्टु कडलेपप्पु तगोंडिदीनि ओंदु कप्पु कडलेबीज तगोंडिदीनि अदन्न उरिदु चिप्पे सुलिदु इट्कोंतीनि एळ्ळु ओंदु कप्पु आमेले गसगसे 2.5 स्पून तगोंडिदीनि इवाग उरियोदु तोरिस्तीनि ई कडलेबीज उरियक्के हाकोळ्ता इदीनि सण्णुरियल्लि नीटागि उरिकोंबेकु कडलेबीज हदवागि उरिकोंबेकु सीस्के कडले बीज इश्मात्र उर्कोंडिदीनि इदु चिप्पे एल्ल सुलिकोंबेकु आरकिट्टिदीनि इवा गसगसे हाकोळ्ता इदीनि एळ्ळु अदर जोतेगे हाकोंता इदीनि गसगसे जोतेयल्लि एळ्ळु गसगसे एरडु ओंदे सम बेयुत्ते स्वल्प पटपट अंद्रे साकु एळ्ळु ಸಣ್ಣೂರಿಯಲ್ಲಿ ನಿಧಾನವಾಗಿ ಹುರ್ಕೊಂಬೇಕು ಇಲ್ಲಿ ರೆಸಿದು ಹೋಗ್ಬಿಡ್ತೈತೆ ಸ್ವಲ್ಪ ಪಟಪಟ ಅಂದರೆ ಸಾಕು ಇವಾಗ ಸಣ್ಣಕ್ಕೆ ಪಟಪಟ ಅನ್ನಕ್ಕೆ ಶುರುವಾಗೈತೆ ಇವಾಗ ಇದ್ರ ಜೊತೆ ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಡಲೆಪಪ್ಪು ಇದ್ರಲ್ಲಿ ಸ್ವಲ್ಪ ಬಿಸಿ ಆದರೆ ಸಾಕು ಎಳ್ಳು ಬಿಸಿ ಇರುತ್ತಲ್ವಾ ಆ ಬಿಸಿಯಲ್ಲಿ ಬಿಸಿ ಆದರೆ ಸಾಕಾಗುತ್ತೆ ಬಾಣಲಿ ಬಿಸಿನೇ ಸಾಕಾಗುತ್ತೆ ಹಾಕ್ಬಿಟ್ಟು ಹಿಂಗೆ ಸುಮ್ಮನೆ ಒಂದು ಸತಿ ಮಿಕ್ಸ್ ಕೊಟ್ಬಿಟ್ಟು ಸ್ಟೌ ಆಫ್ ಮಾಡ್ಕೊಂಬಿಡಿ ಕಡಲೆ ಬೀಜ ನೋಡಿ ಚಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಯಾಲಕ್ಕಿ ಒಂದು 5 ಯಾಲಕ್ಕಿ ದಪ್ಪ ದಪ್ಪ ಕುಟ್ಟಿಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕ್ಕೊಂಡು ಇದು ಎಲ್ಲ ಪುಡಿ ಮಾಡ್ಕೊತೀನಿ ಇದನ್ನು ನೋಡಿರಿ ಮಿಕ್ಸಿಯಲ್ಲಿ ಒಂದು ರೌಂಡ್ ಆಡಿಸ್ಕೊಂಡು ಆಮೇಲೆ ಇದೆಲ್ಲ ಹಾಕ್ಬಿಟ್ಟು ತರ್ತರಿಯಾಗಿ ಆಡಿಸ್ಕೊಬೇಕು ತುಂಬ ನುಣ್ಣಗಿರಬಾರ್ದು ಸ್ವಲ್ಪ ತರ್ತರಿಯಾಗಿ ಪುಡಿ ಪೌಡರ್ ಮಾಡ್ಕೊಂಡು ತೋರಿಸ್ತೀನಿ ಇದು ಪುಡಿ ನೋಡಿರಿ ಮಿಕ್ಸಿಯಲ್ಲಿ ಹಾಕಿ ಈ ಥರ ತುಂಬ ನುಣ್ಣಗೂ ಅಲ್ಲ ತುಂಬ ದಪ್ಪ ದಪ್ಪನೂ ಅಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಪುಡಿ ಇದಕ್ಕೆ ಬೆಲ್ಲ ಉದ್ರು ಮಿಕ್ಸಿಗೆ ಹಾಕ್ಬಿಟ್ಟಿನೇ ಪೌಡ್ರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಜಜ್ಜಿಕೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಎರಡು ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಇಷ್ಟಕ್ಕೆ ಎರಡು ಕಪ್ಪಷ್ಟು ಬೆಲ್ಲ ನೀವು ನಿಮ್ಮ ರುಚಿಗೆ ನೋಡಿ ತ ಹಾಕ್ಕೊಬೋದು ಎರಡು ಇದಕ್ಕೆ ಸಾಕಾಗುತ್ತೆ ಇದು ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನಾವು ಕಡುಬು ಕಟ್ಟೋವಾಗ ಕೊಬ್ಬರಿ ಮಿಕ್ಸ್ ಮಾಡ್ಕೊತೀರಿ ಮೊದಲೇ ಮಿಕ್ಸ್ ಮಾಡಿಡಲ್ಲ ಇದು ಬೇಕಂದರೆ ನಾವು ಒಂದೆರಡು ದಿವಸ ಮುಂಚೆನೇ ಮಾಡಿಟ್ಕೊಬೋದು ಮಾಡಿಟ್ಕೊಂಡು ಹಬ್ಬದ ದಿವಸ ಕಡುಬಿಗೆ ಹಸಿಟ್ಟು ಅಕ್ಕಿ ಹಿಟ್ಟು ಕಲಸಿ ಅಕ್ಕಿ ಹಿಟ್ಟಿಯಿಂದ ಮುದ್ದೆ ಮಾಡಿಬಿಟ್ಟು ನಾವು ಕಡುಬು ಮಾಡ್ಕೊತೀರಿ ಎರಡು ದಿವಸ ಮುಂಚೆನೇ ಇದನ್ನು ಮಾಡಿಟ್ಕೊಬೋದು ಮತ್ತು ಒಂದು ವಾರ ಆದರೂ ಇರುತ್ತೆ ಏನೂ ಆಗಲ್ಲ ಇದು ಒಂದು ನೀಟಾಗಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವಾರ ಆದರೂ ಇರುತ್ತೆ ನೀವು ಕಡುಬು ಮಾಡೋವಾಗ ಇದಕ್ಕೆ ಕಾಯಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಡುಬು ಮಾಡ್ಕೊಬೋದು ಇವಾಗ ಇದು ಮಿಕ್ಸ್ ಮಾಡಿಬಿಟ್ಟು ಕಡುಬು ಮಾಡೋಕ್ಕೆ ಮುದ್ದೆ ಮಾಡೋದು ತೋರಿಸ್ತೀನಿ ಇವಾಗ ಕಡುಬಿಗೆ ಮುದ್ದೆ ಮಾಡೋದಕ್ಕೆ ದಪ್ಪ ತಳದ ಪಾತ್ರೆ ಇಟ್ಕೊಬೇಕು ಅಲ್ಯೂಮಿನಿಯಂ ಇಟ್ಕೊಂಡ್ರೇ ಸರಿ ಸ್ಟೀಲ್ ಆದರೆ ಸೀದ್ಬಿಡುತ್ತೆ ತಳ ನಾವು ನಾನ್ ಸ್ಟಿಕ್ಕಲ್ಲಿ ಎಲ್ಲ ಮಾಡಲ್ಲ ಮುದ್ದೆ ಥರನೇ ತೊಳಸೋದಿದು ಅದಕ್ಕೆ ನೋಡಿರಿ ಈ ಗ್ಲಾಸಲ್ಲಿ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊತೀರೋ ಆದರೆ ಎರಡರಷ್ಟು ನೀರು ತೊಗೊಬೇಕಾಗುತ್ತೆ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಸಿಹಿ ಕಡುಬಿಗೂ ಉಪ್ಪು ಹಾಕ್ಕೊಂಡ್ರೇ ಇಲ್ಲದಿದ್ದರೆ ಹಿಟ್ಟು ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ ಚೆನ್ನಾಗಿರಲ್ಲ ಉಪ್ಪು ಹಾಕ್ಕೊಳ್ಬೇಕು ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮರಳಬೇಕು ನೋಡಿರಿ ಹಿಂಗೆ ನೀರು ಚೆನ್ನಾಗಿ ಮರಳ್ತಾ ಇರಬೇಕು ಫುಲ್ಲು ಚೆನ್ನಾಗಿ ಕುದಿಯೋವಾಗ ಹಂಗು ಬೇಕಂದರೆ ನಿಮಗೆ ಮರಳೋದು ಗೊತ್ತಾಗಬೇಕು ಅಂದರೆ ನೋಡಿರಿ ಹಿಂಗೆ ಹಸಿಟ್ ಹಾಕಬೇಕು ಹಿಂಗೆ ಹಸಿಟ್ ಹಾಕಿದ್ರೆ ಅದು ಉಕ್ಕಿ ಬರುತ್ತೆ
ಉಕ್ಕಿ ಬರೋವಾಗೆ ಹಸಿಟ್ಟು ಹಾಕಬೇಕು, ಮೊದಲೇ ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡ್ರಿ ಹಿಂಗೆ ಚೆನ್ನಾಗಿ ಮರಳಿ ಹಿಂಗೆ ಉಕ್ಕೋವಾಗ ಹಸಿಟ್ಟು ಹಾಕ್ಕೊಬೇಕು. ಇದು 3 ಗ್ಲಾಸ್ ನೀರಿಗೆ 1.5 ಗ್ಲಾಸ್ ಅಕ್ಕಿ ಇಟ್ಟು ಅಳತೆ ಮಾಡಿ ಎತ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡ್ರಿ ಹಿಂಗೆ ನೀರು ಚೆನ್ನಾಗಿ ಕಾಯ್ದಿದ್ರೆ ನೋಡ್ರಿ ಅದೇ ಹಾಕಿ ಹಿಟ್ಟು ಹಾಕಿದ ತಕ್ಷಣ ಹಿಂಗೆ ಉಕ್ಕಿ ಬರುತ್ತೆ. ಇವಾಗ ಹಿಂಗೆ ಉಕ್ಕಿದ ಮೇಲೆ ಜೋರು ಉರಿಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಮುದ್ದೆ ಬೆಂದ್ರೇ ಚೆನ್ನಾಗಿರೋದು, ಕಡುಬು ಮಾಡಿದ್ರೆ ಅದು ಹೂರ್ಣ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು 5 ನಿಮಿಷ ಬೇಯೋಕ್ಕೆ ಬಿಡ್ತೀನಿ, 5 ನಿಮಿಷ ಆದಮೇಲೆ ತೋರಿಸ್ತೀನಿ. ಜೋರು ಉರಿಯಲ್ಲೇ ಉರಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಬೇಕು. ತಗೊಂಡ್ರೆ ಒಂದು 5 ನಿಮಿಷ ಈ ಥರ ಕುದಿಯೋದ್ರಲ್ಲಿ ಬೇಯಲಿ ಚೆನ್ನಾಗಿ, ಬೆಂದಮೇಲೆ ತೋರಿಸ್ತೀನಿ. ನೋಡ್ರಿ 5 ನಿಮಿಷ ಬೆಂದಿದ್ದಾಗಿದೆ ಇದು, 5 ನಿಮಿಷ ಬೆಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಮುದ್ದೆ ಕೋಲು ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಬೇಕು, ಕೈ ಬಿಡದಿರೋ ತಿರುಗಿಸ್ಬೇಕು. ಸಣ್ಣೂರಿ ಇಟ್ಕೊಬೇಕು, ಸಣ್ಣೂರಿ ಇಟ್ಕೊಂಡು ಚೆನ್ನಾಗಿ ಮುದ್ದೆ ಕೋಲಲ್ಲಿ ತಿರುಗಿಸ್ಕೊಬೇಕು. ಚೆನ್ನಾಗಿ ಬೆಂದಿರುತ್ತೆ ಇವಾಗ. ಇವಾಗ ಹಿಂಗೆ ಮುದ್ದೆ ತಿರುಗಿಸೋವಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ, ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆಸ್ಕೊಂಡು ತೋರಿಸ್ತೀನಿ. ನೋಡಿ ಚೆನ್ನಾಗಿ ತೊಳೆಸ್ಕೊಂಡಿದ್ದೀನಿ. ಇದನ್ನು ಇನ್ನು 1 ನಿಮಿಷ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಬೇಕಷ್ಟೇ. ನೋಡಿರಿ ಹಿಂಗೆ ಕೈಯಲ್ಲಿ ನೀರು ಹತ್ಕೊಂಡು ಮುಟ್ಟಿದ್ರೆ ಒಂಚೂರು ಕೈಗಂಟಬಾರ್ದು. ಇವಾಗ ನೀಟಾಗಿ ಬೆಂದಿದೆ ಇದು ಅಂತ, ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ಮುದ್ದೆ ಮಾಡಿಕೊಂಡು ಚೆನ್ನಾಗಿ ಮಿದ್ದಿ ಮುದ್ದೆ ಮಾಡ್ಕೊಬೇಕು, ಕೈಯಲ್ಲಿ ಚೆನ್ನಾಗಿ ಮಿದ್ದುಬಿಟ್ಟು ಮುದ್ದೆ ಮಾಡ್ಕೊಬೇಕು. ಸ್ವಲ್ಪ ಬಿಸಿ ಇರುತ್ತೆ ಇದು, ಬಿಸಿ ಬಿಸಿ ಇರುತ್ತೆ. ಅದಕ್ಕೆ ನೋಡಿರಿ ಹಿಂಗೆ ಕೈಯಲ್ಲಿ ತ್ಯಾವ ಹತ್ಕೊಂಡು ನೀರು ಹತ್ಕೊಂಡು ಹಿಂಗೆ ಚೆನ್ನಾಗಿ ಮಿದ್ದುಕೊಬೇಕು. ಮಿದ್ದಿದ್ರೆ ಕಡುಬು ಮಾಡೋಕ್ಕೆ ಒಡೆದೋಗ್ದಿರ ಚೆನ್ನಾಗಿ ಬರುತ್ತೆ. ಜಾಸ್ತಿನೇ ಬಿಸಿ ಇರುತ್ತೆ, ಅಭ್ಯಾಸ ಇರೋರಿಗೆ. ಮುದ್ದೆ ಮಾಡಿಬಿಟ್ಟು ಅದು ಮುದ್ದೆ ಆರಬಾರ್ದು, ಆರಿದ್ರೆ ಚೆನ್ನಾಗಿ ಮುದ್ದೆ ಕಡುಬು ಮಾಡೋದಕ್ಕೆ ಬರಲ್ಲ ಅಂದ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊತೀರಿ. ಇದು ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಸ್ವೀಟ್ ಬೇಕಂದರೆ ನೀವು ಈ ಟೈಮಲ್ಲಿ ನೋಡ್ಕೊಬೋದು ನಿಮ್ಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಂತ. ನಾನು ಹಾಕಿರೋ ಸ್ವೀಟು ಇದಕ್ಕೆ ಕರೆಕ್ಟಾಗಿ ಆಗಿದೆ. ಕಡುಬು ಕಟ್ಟೋವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಮಾತ್ರ ಕೊಬ್ಬರಿ ಮಿಕ್ಸ್ ಮಾಡ್ಕೊತೀವಿ ನಾವು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈ ಥರ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ತುಪ್ಪದಲ್ಲಿ ಬೇಕಂದರೆ ಕೈ ಎತ್ಕೊಂಡು ಕಟ್ಬೋದು, ಇಟ್ಟಿದ್ರೆ ಇದರಲ್ಲೇ ಹಿಂಗೆ ಕೈ ಎತ್ಕೊತೀರಿ ನಾವು. ಇದು ತೆಳ್ಳಗೆ ಮಾಡಿದಷ್ಟು ಚೆನ್ನಾಗಿರುತ್ತೆ ಕಡುಬು, ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ.
ಸ್ವಲ್ಪ ಬಿಸಿ ಬಿಸಿನೂ ಇರಬೇಕು ನೋಡಿ, ಸ್ವಲ್ಪ ಬಿಸಿ, ತುಂಬ ಬಿಸಿ ಇರಲ್ಲ, ಸ್ವಲ್ಪ ಕೈ ತಾಳಷ್ಟು ಬಿಸಿ ಇರುತ್ತೆ ನೋಡಿ. ಈ ಥರ ತೆಳ್ಳಿಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪುಡಿ ಹಾಕ್ಕೊಂಡು ಅದನ್ನು ಥರ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ನಾವು ನೀರಲ್ಲಿ ಹತ್ಕೊಳಲ್ಲ ಇದನ್ನು, ನಾವು ಮತ್ತೆ ಆವಿಸಲ್ಲ, ಹಿಂಗೆ ತಿನ್ನೋದು. ಅದಕ್ಕೆ ನೀರಲ್ಲಿ ಹತ್ಕೊಳಲ್ಲ ನಾವು, ಕೈ ಹೂರ್ಣದಲ್ಲೇ ಹತ್ಕೊತೀರಿ ನೋಡ್ರಿ. ಈ ಥರ ನೋಡ್ರಿ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡ್ಕೊಳ್ರಿ. ಹಿಂಗೆ ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಬರುತ್ತೆ. ಫಸ್ಟ್ ಟೈಮ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ತುಂಬ ಈಸಿ, ಪೌಡ್ರು ಮಾಡಿಟ್ಕೊಂಡಿದ್ರೆ ಯಾವಾಗ ಬೇಕೋ ಮಕ್ಳಿಗೆ ಮಾಡ್ಕೊಂಬಿಡ್ಬೋದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಮಾಡಿದವಾಗ ಒಂದು ವಾರಕ್ಕಾದರೂ ಇಟ್ಕೊಂಡಿರ್ತೀರಿ ಪುಡಿನ, ಅವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಮಾಡಿಕೊಡ್ತೀರ ಹಂಗೆ ತಿನ್ನೋದಕ್ಕೆ. ಮತ್ತು ಇದಕ್ಕೆ ನಾವು ಎಣ್ಣೆ ಎಲ್ಲ ಹಾಕೋದಿಲ್ಲ, ಹೆಲ್ತ್ಗೂ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಪ್ರೆಸ್ ಮಾಡ್ಕೊಬೇಕು, ಕೈ ಅಂಟಬಾರ್ದು ಅಂತ ಅಷ್ಟೇ ಹಾಕೋಳೋದು. ಅಂಟೋದಿಲ್ಲ ನೋಡಿರಿ, ಮುದ್ದೆ ಚೆನ್ನಾಗಿ ಬೆಂದಿದ್ರೆ ಒಂಚೂರು ಅಂಟೋದಿಲ್ಲ, ಹಂಗಿದ್ರೇ ಟೇಸ್ಟು ಇರೋದು. ನೋಡಿರಿ ಕಡಬು ಮಾಡಿದ್ದೀನಿ, ಇದು ಈ ಥರ ಪ್ರೆಸ್ ಮಾಡೋದ್ರಲ್ಲಿ ಮಾಡಿದ್ದು. ಇದು ಮೊದಲು ನಮ್ಮ ಮನೇಲಿ ಇದ್ದಿದ್ದು, ಇವಾಗ ಇದು ಆನ್ಲೈನಲ್ಲಿ ತರಿಸ್ದೆ, ಇದರಲ್ಲಿ ಆಗೋದಿಲ್ಲ, ಚೆನ್ನಾಗಿ ಬರಲಿಲ್ಲ ಇದರಲ್ಲಿ. ಇದರಲ್ಲಿ ಮಾಡೋಕ್ಕೆ ಹೋದರೆ ಬಂದೇ ಇಲ್ಲ ಕಡುಬು. ಇದು ನೋಡಿರಿ ಹಳೇದು, ಈ ಥರ ಮಾಮೂಲಿ ಅಂಗಡಿಯಲ್ಲಿ ತೊಗೊಂಡಿದ್ದು, ಇದೇ ಚೆನ್ನಾಗಿತ್ತು, ಇದರಲ್ಲೇ ಮಾಡಿದ್ದು. ಇದು ಫಸ್ಟು ಕೈಯಲ್ಲಿ ಮಾಡಿದೆ, ಆಮೇಲೆ ನೋಡಿರಿ ಇದು ಪೂರಿ ಪ್ರೆಸ್ ಮಾಡೋದ್ರಲ್ಲಿ ಪ್ರೆಸ್ ಮಾಡಿಬಿಟ್ಟು ಈ ಥರನೂ ಮಾಡ್ಬೋದು ನೀವು ಈಸಿಯಾಗಿ, ಬೇಗ ಬೇಗ ಮಾಡೋಕ್ಕೂ ಆಗುತ್ತೆ. ಅದು ಕೈಯಲ್ಲಿ ಮಾಡೋಕ್ಕಾಗ್ದಿರೋ ಇರೋರು ಈ ಥರನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಪಾನಕ, ನಾವು ಪಾನಕ ಹಾಕ್ಕೊಂಡು ಇದನ್ನು ತಿನ್ನೋದು. ಪಾನಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾವು ಒಬ್ಬಟ್ಟದು ಕಾಯಾಲೂ ಹಾಕ್ಕೊಂಡು ತಿಂತೀರಿ, ಕಾಯಾಲ ಥರ ಒಬ್ಬಟ್ಟಿಗೆ ಮಾಡ್ದಂಗೆ ಮಾಡಿಬಿಟ್ಟು ಅದ್ರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀರಿ ನೋಡಿರಿ, ಅದ್ರದ್ದು ಲಿಂಕ್ ಇರುತ್ತೆ. ಇದು ಈ ಥರನೂ ಮಾಡ್ಕೊತೀರಿ ಕಡುಬಿಗೆ ಪಾನಕ. ಒಂದೂವರೆ ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ನೀವು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಬೋದು, ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಸ್ವಲ್ಪ ತುರಿದಿರೋ ಕಾಯಿ ಹಾಕ್ಕೊತೀನಿ, ತುಂಬ ಜಾಸ್ತಿನೂ ಬೇಡ. ನೀವು ಬೇಕಂದರೆ ಕಾಯಿನೂ ರುಬ್ಬಿ ಹಾಕ್ಕೊಂಡು ಮಾಡ್ಬೋದು, ಇದು ಈಸಿಯಾಗಿ ಆಗುತ್ತೆ. ಮತ್ತು ಇವಾಗ ಕಡುಬಿಗೆ ಹೂರ್ಣ ಇದೆಲ್ಲ ಮಾಡ್ಕೊಂಡಿದ್ನಲ್ಲ, ಇದನ್ನು ಒಂದು ಎರಡು ಸ್ಪೂನ್ ಆಗಷ್ಟು ಅದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಬೆಲ್ಲ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಬೇಕು. ಇವಾಗ ಇದು ಕುದಿಸಿದ್ರೆ ಇದರಲ್ಲಿ ಎಲ್ಲ ಏಲಕ್ಕಿ, ಗಸಗಸೆ, ಕೊಬ್ಬರಿ ಎಲ್ಲ ಇರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಕುದ್ದರೆ ಇದು ಪಾನಕ ರೆಡಿಯಾಗುತ್ತೆ. ಕಡುಬು ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ದೇವ್ರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.